ಐಎಎಸ್ ಅಧಿಕಾರಿಗಳು ಬಂಡಾಯ ಎದ್ದಿದ್ರು ಕೂಡ ಈ ಸರ್ಕಾರಕ್ಕೆ ಇನ್ನೂ ಕೂಡ ಬುದ್ಧಿ ಬಂದಿಲ್ವಾ? ಐಎಎಸ್ ಅಧಿಕಾರಿಗಳು ಬಂಡಾಯ ಎದ್ದಿದ್ರು ಕೂಡ ಈ ಸರ್ಕಾರಕ್ಕೆ ಇನ್ನೂ ಬುದ್ಧಿ ಬಂದಿರೋ ರೀತಿ ಕಾಣಿಸ್ತಾ ಇಲ್ಲ. ರೋಹಿಣಿ ಸಿಂಧೂರಿ ಸಿಡಿದೆದ್ದಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಪಾಠ ಕಲಿತಿಲ್ವಾ? ರಾಜ್ಯದಲ್ಲಿ ನಿಷ್ಠಾವಂತ ಅಧಿಕಾರಿಗಳ ಸೇವೆಗೆ ಬೆಲೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿಯೇ ಉದ್ಭವ ಆಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ಎಡವಟ್ಟಿನ ಬಿಗ್ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಎತ್ತಂಗಡಿಗೆ ಮುಗಿಬಿದ್ರ ಮೂವರು ಪ್ರಭಾವಿ ಶಾಸಕರು? ಒಬ್ಬ ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನ ಎತ್ತಂಗಡಿ ಮಾಡೋದಕ್ಕೆ ಮೂವರು ಪ್ರಭಾವಿ ಶಾಸಕರು ಸಿದ್ದು ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಿದ್ರು. ಶಿವರಾಜ್ ತಂಗಡಗಿ, ಇಕ್ಬಾಲ್ ಅನ್ಸಾರಿ, ರಾಘವೇಂದ್ರ ಹಿಟ್ನಾಳ್ ಒತ್ತಡಕ್ಕೆ ಸಿಎಂ ಮಂಡಿದ್ದಾರೆ. ಅಕ್ರಮಗಳಿಗೆ ಕಡಿವಾಣ ಹಾಕಿದ್ದಂತ ನಿಷ್ಠಾವಂತ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದಾರೆ, ಎತ್ತಂಗಡಿ ಭಾಗ್ಯವನ್ನ ಕಲ್ಪಿಸಿದ್ದಾರೆ. ಎಸ್ಪಿಯಾಗಿ ಬಂದ ಕೇವಲ 7 ತಿಂಗಳಿಗೆ ವರ್ಗಾವಣೆ ಭಾಗ್ಯ ಸಿಕ್ಕಿದೆ. ಇದನ್ನ ಭಾಗ್ಯ ಅನ್ಬೇಕೋ ಶಿಕ್ಷೆ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಎಡವಟ್ಟಿನ ಆದೇಶದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಹಾಗಾದ್ರೆ ಒಂದು ಪ್ರಶ್ನೆ ಅಂತೂ ಪದೇ ಪದೇ ಉದ್ಭವ ಆಗುತ್ತೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆನೇ ಇಲ್ವ? ಹಾಗಿದ್ರೆ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆಯೇ ಇಲ್ವಾ? ಅಕ್ರಮಗಳಿಗೆ ಕಡಿವಾಣ ಹಾಕಿದ್ದಂತ ಕೊಪ್ಪಳ ಎಸ್ಪಿ ಅನೂಪ್ ಶೆಟ್ಟಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ಅಕ್ರಮ ಮರಳು ದಂಧೆ ಮತ್ತು ಅಕ್ರಮ ಮದ್ಯ ಮಾರಾಟಕ್ಕೆ ಎಸ್ಪಿ ಬ್ರೇಕ್ ಹಾಕಿದ್ರು. ಎಸ್ಪಿ ದಕ್ಷತೆ ನೋಡಿ ಅಲ್ಲಿಯ ಜನ ತಮ್ಮ ಮಕ್ಕಳಿಗೆ ಅನೂಪ್ ಶೆಟ್ಟಿ ಅಂತ ನಾಮಕರಣ ಕೂಡ ಮಾಡಿದಂತ ಎಕ್ಸಾಂಪಲ್ಸ್ ಬೇಕಾದಷ್ಟಿದೆ. ಎಸ್ಪಿ ಆಗಿ ಬಂದ 7 ತಿಂಗಳಿಗೆ ವರ್ಗಾವಣೆ ಭಾಗ್ಯವನ್ನ ಕೊಟ್ಟಿದೆ ಸಿದ್ದು ಸರ್ಕಾರ. ಶಾಸಕ ತಂಗಡಗಿ, ಇಕ್ಬಾಲ್ ಅನ್ಸಾರಿ, ರಾಘವೇಂದ್ರ ಹಿಟ್ನಾಳ್ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಕೂಡ ಮಂಡಿದ್ದಾರೆ. ಮೂವರ ಒತ್ತಡದಿಂದಾಗಿ ಎಸ್ಪಿ ಅನೂಪ್ ಶೆಟ್ಟಿಗೆ ವರ್ಗಾವಣೆಯ ಒಂದು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಚುನಾವಣೆ ಸಲುವಾಗಿ ಅನೂಪ್ ಶೆಟ್ಟಿ ಎತ್ತಂಗಡಿ ಮಾಡಿದ್ದಾರೆ ಅಂತ ಸ್ಥಳೀಯರು ಇದೀಗ ಹೇಳ್ತಾ ಇದ್ದಾರೆ.
ಒಟ್ಟಾರೆ ಕಳೆದ ಕೆಲ ದಿನಗಳಿಂದ ಕೇಳಿ ಬರ್ತಾ ಇದ್ದಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅನೂಪ್ ಶೆಟ್ಟಿ ಟ್ರಾನ್ಸ್ಫರ್ ಸುದ್ದಿ ಇದೀಗ ನಿಜವಾಗ್ತಾ ಇದೆ. ಸಾಕಷ್ಟು ಅನುಮಾನಗಳಿತ್ತು. ಕೊಪ್ಪಳ ಎಸ್ಪಿ ಟ್ರಾನ್ಸ್ಫರ್ ಮಾಡಿ ಅವರ ಜಾಗದಲ್ಲಿ ಬೇರೆಯವರು ಎಸ್ಪಿ ಆಗಿ ಬರ್ತಾರೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಅದೀಗ ನಿಜವಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ನೇರ ಸಂಪರ್ಕದಲ್ಲಿ ಕೊಪ್ಪಳದ ಕರ್ವೆ ಅಧ್ಯಕ್ಷ ಪಂಪಣ್ಣ ನಾಯಕ್ ಅವರು ಜಾಯ್ನ್ ಆಗ್ತಾ ಇದ್ರೆ. ನಮಸ್ಕಾರ ಪಂಪಣ್ಣ ಅವರಿಗೆ. ನಮಸ್ಕಾರ ಪಂಪಣ್ಣ ಅವರು, ಏನ್ ಹೇಳ್ತೀರಾ ಸರ್ಕಾರದ ಈ ಧೋರಣೆಗೆ ಅಂತ ಹೇಳಿ. ಮೇಡಮ್, ನಮ್ಮ ಕೊಪ್ಪಳ ಜಿಲ್ಲೆಗೆ ಎಲ್ಲಾ ತರದಿಂದ ಒಬ್ಬ ನಿಷ್ಠಾವಂತ ದಕ್ಷ ಅಧಿಕಾರಿ ಅಂದ್ರೆ ತಪ್ಪಾರದು ಅನುಪಮ್ ಶೆಟ್ಟಿ ಅವರು. ಅವರು ಬಂದ ಮೇಲೆ ನಮ್ಮ ಕೊಪ್ಪಳದಲ್ಲಿ ಎಷ್ಟೋ ಕೆಲವೊಂದು ಭ್ರಷ್ಟಾಚಾರಗಳು, ಅದು ಮರಳು ಮತ್ತೆ ಕೋಮುಗಳಿಗೆ ಸಂಬಂಧಪಟ್ಟ ವಿಷಯ ಇರ್ಬೋದು, ಮತ್ತೆ ರಾಜಕೀಯ ವ್ಯಕ್ತಿಗಳ ಕೆಲವೊಂದು ದೌರ್ಜನ್ಯ ಇರ್ಬೋದು, ಮತ್ತೆ ಕೆಲವೊಂದು ಗುಂಡಾಗಳು ದೌರ್ಜನ್ಯ ಇರ್ಬೋದು, ಕೆಲವೊಂದು ಮತ್ತೆ ಈ ಹೋರಾಟಗಾರ ಹೆಸರಿನಲ್ಲಿ ಕೆಲವೊಂದು ಮಾಡ್ತಕ್ಕಂತ ಅನೈತಿಕ ಘಟನೆ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲದಕ್ಕೂ ಒಂದು ಕಡಿವಾಣ ಹಾಕಿದ್ರು ಮಾನ್ಯ ಕೊಪ್ಪಳ ಯಶ್ವಿ ಸಾಹೇಬರು. ಈ ರಾಜಕೀಯ ಒತ್ತಡ ಒಂದು ಒತ್ತಡದಿಂದ ಮತ್ತೆ ರಾಜಕೀಯ ಮುಖಂಡರ ಒಂದು ಇಷ್ಟವಂತ ಅಧಿಕಾರಿನ ಏಕಾಏಕಿ ಒಂದು ಎತ್ತಂಗಡಿ ಮಾಡಿದ್ ನೋಡಿದ್ರೆ ನಮ್ಮ ಕೊಪ್ಪಳ ಜನಗಳ ದುರಾದೃಷ್ಟ ಅಂತ ಅನ್ಬೋದು, ಮತ್ತೆ ದುರ್ಭಾಗ್ಯ ಅಂತ ಹೇಳ್ಬೋದು ನಾವು. ಅಲ್ಲ ಪಂಪಣ್ಣ ಅವರೇ, ಅನೂಪ್ ಶೆಟ್ಟಿ ಅವರು ಅಧಿಕಾರ ತಗೊಂಡು ಜಸ್ಟ್ 7 ತಿಂಗಳಾಗಿತ್ತಷ್ಟೇ, ಎಲ್ಲ ಕಡೆ ಅಕ್ರಮಗಳಿಗೆ ಬ್ರೇಕ್ ಹಾಕಿದ್ರು. ನೀವು ಹೇಳಿದ ಪ್ರಕಾರ ದಂಧೆಗಳಿಗೂ ಕೂಡ ಬ್ರೇಕ್ ಹಾಕಿದ್ರು. ಹಾಗಿದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ದಂಧೆಕೋರರೇ ಮುಖ್ಯ ಆಯ್ತಷ್ಟೇ ಹೊರತು ಪ್ರಾಮಾಣಿಕರು ಬೇಡವ? ಹಾಗಿದ್ರೆ ಇಲ್ಲಿ ಮನುಷ್ಯನ ಪ್ರಮಾಣಕ್ಕಿಂತ ಜನಗಳ ಹಿತಕ್ಕಿನ ಮೇಡಮ್, ತಮ್ಮ ಸ್ವಾರ್ಥ, ತಮ್ಮ ರಾಜಕೀಯ ಉದ್ದೇಶ, ಆ ಒಂದು ವಿಷಯ ಇಲ್ಲಿ ಕಂಡು ಬರ್ತದೆ. ಯಾಕಂದ್ರೆ ದಕ್ಷ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ಬೆಲೆ ಇಲ್ಲ, ಅಂತ ಉದಾಹರಣೆಗಳು ಕರ್ನಾಟಕದಲ್ಲಿ ಬಹಳ ಇವೆ, ಅಂತ ಉದಾಹರಣೆ ಬಹಳ ಇವೆ. ಅದರಲ್ಲಿ ಒಂದು ಈ ಕೊಪ್ಪಳ ಒಂದು ವಿಷಯ ಒಂದು. ಯಾಕಂದ್ರೆ ಈ ಎಲೆಕ್ಷನ್ ಹತ್ತಿರ ಬಂತು, ಚುನಾವಣೆ ಹತ್ತಿರ ಬಂತು, ಇಂಥ ವ್ಯಕ್ತಿಗಳು ಇಂಥ ನಿಷ್ಠಾವಂತ ಅಧಿಕಾರಿಗಳು ಇದ್ರೆ ತಮ್ಮ ರಾಜಕೀಯ ವ್ಯಕ್ತಿಗಳು ತಮ್ಮ ಒಂದು ಇದು ಸಾಧಕ್ಕೆ ಅಡ್ಡಾಡ್ತಾರೆ ಅಂತೇಳಿ ಆ ಒಂದು ಕಾರಣದಿಂದ ಇಂಥ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡುವುದು. ಪಂಪಣ್ಣ ಅವರು, ನಿಮ್ ಪ್ರಕಾರ ಯಾರು ಒತ್ತಡ ಹಾಕಿದ್ರು? ಹಾಗಿದ್ರೆ ಮೇಡಮ್, ಇದೊಂದು ವಿರೋಧ ಪಕ್ಷದ ಕೆಲಸ ಅಲ್ಲ, ಆಡಳಿತ ಪಕ್ಷದ ಅಂತ ಇರ್ತಕ್ಕಂತ ಶಾಸಕರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಸಂಬಂಧಪಟ್ಟ ರಾಜಕೀಯ ಮುಖಂಡರು ಇರ್ಬೋದು, ನಮಗೆ ಇದರಲ್ಲಿ ಎಲ್ಲಾ ಒಂದು ಮೇನು ಆಡಳಿತ ಯಾವ ಪಕ್ಷದ ಆ ವ್ಯಕ್ತಿಗಳ ಮಾತುಗಳನ್ನು ಮಾನ್ಯ ಮುಖ್ಯಮಂತ್ರಿ ಕೇಳ್ತಾರೆ ಅಂತ ನಮ್ಮ ಅನಿಸಿಕೆ. ಓಕೆ, ಅಂದ್ರೆ ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯವರು ಮಣಿದಿದ್ದಾರೆ ಅಂತಾಯ್ತು, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಅನೂಪ್ ಶೆಟ್ಟಿ ಅವರು ಬಂದ ನಂತರ ಕೊಪ್ಪಳದಲ್ಲಿ ಆಗಿರುವಂತ ಸುಧಾರಣೆಗಳ ಬಗ್ಗೆ ಕೆಲವಷ್ಟು ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೋಬಹುದಾಗಿದ್ರೆ ಪಂಪಣ್ಣ ಅವರೇ? ಕೋಮಗಳ ಮಂತ್ರ ಬಹಳ ಇತ್ತು, ಅಂತರ ಒಂದು ಕಡಿವಾಣ ಹಾಕಿದ್ರು ಮಾನ್ಯ ಯಶ್ವಿ ಸಾಹೇಬರು. ಅವ್ರು ಬಂದ ಮೇಲೆ ಎಲ್ಲಾ ಅಥಾರಿಟಿ ತೆಗೆದುಕೊಂಡು ಒಂದು ತಮ್ಮ ಕಾನೂನು ಇವರಲ್ಲಿ ಇಟ್ಕೊಂಡಿದ್ರು. ಅಂತ ವ್ಯಕ್ತಿಗಳನ್ನ ಏಕಾಏಕಿ ಹೊರಗಡೆ ಮಾಡ್ತಾರಂದ್ರೆ ನಮ್ಗೆ ಒಂಥರ ಹೆಚ್ಚು ಇರ್ಬೋದು. ಮತ್ತು ಮರಳು ಬಂದೆ, ಮತ್ತೆ ಮಟ್ಕ ಇಸ್ಪೆಕ್ಟ್ ಕ್ಲಬ್ಗಳು ಎಲ್ಲಾ ಅಥಾರಿಟಿಗಳು ಬಂದಿದ್ರು. ಇವತ್ತು ಇಂತ ಅಧಿಕಾರಿಗಳು ವರ್ಗಾವಣೆ ಆಗಿದ್ರು, ಮತ್ತೆ ಈ ಕೋಮುಗಲಭೆ ಸೃಷ್ಟಿ ಆಗ್ತದೆ ಅಂತ ನಮ್ಮ ಒಂದು ಭಾವನೆ. ಯಾಕಂದ್ರೆ ಸುಮಾರು ಒಂದು 7-8 ತಿಂಗಳಿಂದ ಸಂಪೂರ್ಣವಾಗಿ ಈ ಒಂದು ಎಲ್ಲ ವಿಷಯಗಳನ್ನು ಮಾನ್ಯ ಯಶ್ವಿ ಸಾಬರು ತಮ್ಮ ಹತೋಟಿ ತಂದುಕೊಂಡಿದ್ರು ಕಾನೂನು ಅಡಿಯಲ್ಲಿ. ಪಂಪಣ್ಣ ಅವರೇ, ಒಂದು ಮಾತಿದೆ, ಸಾಮಾನ್ಯವಾಗಿ ಪೊಲೀಸ್ ಭಾಷೆ ಪೊಲೀಸ್ ಅಂತ ಹೇಳಿದ್ರೆ ಜನ ಮಾರುದ್ದ ದೂರ ಓಡ್ತಾರೆ, ಬೇಡಪ್ಪ ಪೊಲೀಸರ ಸಹವಾಸ ಅಂತ. ಅಂಥದ್ರಲ್ಲಿ ಅನೂಪ್ ಶೆಟ್ಟಿ ಅವರು ಬಂದು ಜನಾನುರಾಗಿಯಾಗಿ ಕೆಲಸ ಮಾಡಿದ್ರು, ಜನರಿಗೆ ಹತ್ರ ಆಗಿದ್ರು ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅನೂಪ್ ಶೆಟ್ಟಿ ಅವರ ಹೆಸರನ್ನ ತಮ್ಮ ಮಕ್ಕಳಿಗೆ ಜನ ಇಡ್ತಾ ಇದ್ರು ಅನ್ನೋದು ಅಲ್ವಾ? ಈಗ ನಮ್ಗೆ ಇನ್ನೊಂದೇನ ವಿಚಿತ್ರ ಸಂಗತಿ ಏನಂದ್ರೆ ಗೊತ್ತಾ ಮೇಡಮ್, ಈ ಅಂತ ಎಸ್ಪಿ ಸಾಹೇಬರು ಬಂದ ಒಂದು ಇವುಗಳಲ್ಲಿ ಎಷ್ಟೋ ಒಂದು ಸಂಘಟನೆಗಳು ಇರ್ಬೋದು, ಕೆಲವೊಂದು ಮುಖಂಡರು ಕೊಂಡಾಡಿದ್ರು, ಅವ್ರು ಬಂದು ಹೊಗಳಿದ್ರು, ಏ ಒಳ್ಳೆ ಅಧಿಕಾರಿ ಬಂದಾನ ಹಂಗ ಹಿಂಗ ಅಂತೇಳಿ. ಆದ್ರೆ ಎತ್ತ ಅಂಗಡಿ ಆಗ ಒಂದು ವಿಷಯ ಕೇಳಿ ಯಾವುದೇ ಒಬ್ಬ ಮುಖಂಡರು ಮತ್ತು ಸಂಘಟನೆಗಳು ದೊರೆಯುತ್ತ ಒಂದು ಎಷ್ಟೋ ಒಂದು ತಾಯಂದ್ರೂರ್ತಿ ಈ ಎಸ್ಪಿ ಸಾಹೇಬರು ಕೊಂಡಾಡಿದ್ದಾರೆ. ನೀವು ಹೇಳಿದ ಹಾಗೇನೆ ಕೆಲವೊಂದು ಮಕ್ಕಳಿಗೆ ಈ ಇವರೊಂದು ಹೆಸರು ಇಡ್ಬೇಕಂತೇಳಿ ಅನ್ಕೊಂಡಿದ್ದು ನಿಜ. ಓಕೆ ಓಕೆ, ಧನ್ಯವಾದ ಪಂಪಣ್ಣ ಅವರೇ ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕಾಗಿ. ಈ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಹೋರಾಟಗಾರರಾಗಿರುವಂತಹ ಬಸವರಾಜ್ ಅವರು ಜಾಯ್ನ್ ಆಗ್ತಾ ಇದ್ರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್.
ಓಕೆ, ಈಗ ಅನೂಪ್ ಶೆಟ್ಟಿ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ, ಅಲ್ಲಿಗೆ ಬೇರೆಯವರು ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಮೇಡಮ್ ಅವರೇ, ಇದು ಮಧ್ಯ ಅವಧಿ ಒಳಗೆ ಇವ್ರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇದು ರಾಜಕೀಯ ಕಾರಣಕ್ಕಾಗಿ, ಜೊತೆಗೆ ಏನಂದ್ರೆ ಇಲ್ಲಿ ಮಾಫಿಯಾಗಳು ಕೆಲಸ ಮಾಡಿರ್ತಕ್ಕಂಥದ್ದು ಇದೆ. ಇಲ್ಲಿ ಮದ್ಯವ ಮಾಫಿಯಾ ಮತ್ತು ಮರಳು ಮಾಫಿಯಾ ಎರಡು ಕೂಡ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಈಗ ಎತ್ತಿರ್ತಕ್ಕಂಥದ್ದಕ್ಕೆ ನಮ್ಮ ಸಂಘಟನೆಯಿಂದ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಓಕೆ, ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅನೂಪ್ ಶೆಟ್ಟಿ ಅವರು ಆ ಭಾಗದಲ್ಲಿ? ಮೇಡಮ್ ಅವರೇ, ಈಗ ನಾವು ಅನೂಪ್ ಶೆಟ್ಟಿ ಅವರು ಬಂದ್ಮೇಲೆ ಮರಳು ಮಾಫಿಯಾ ಬಹಳಷ್ಟು ಕಂಟ್ರೋಲ್ ಆಗಿತ್ತು. ನಾವು ನಿರೀಕ್ಷೆ ಮಟ್ಟಕ್ಕೆ ಆಗಿರೋ ಕೆಲಪಟ್ಟು ಕಂಟ್ರೋಲ್ ಆಗಿತ್ತು. ಅದರಲ್ಲಿ ಕೂಡ ಈ ಎಸ್ಪೆಷಲಿ ಕಮ್ಯುನಲ್ ಏನು ಗಲಾಟೆಗಳು ಆಗ್ತಿದ್ವು ಅವಾಗವಾಗ ಕೊಪ್ಪಳದಲ್ಲಿ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಅವರಿಂದ ಸಾಧ್ಯ ಆಗಿತ್ತು. ಹೀಗಾಗಿ ಅವರು ಇನ್ನೂ ಇರಬೇಕಾಗಿತ್ತು ಅನ್ನುವಂಥದ್ದೇ ನಮ್ದೆಲ್ಲ ಆಸೆ. ಹಾಗಾದ್ರೆ ಬಸವರಾಜ್ ಅವರೇ, ಪ್ರಾಮಾಣಿಕತೆಗೆ ದಕ್ಷತೆಗೆ ಇದೇನಾ ಆಗಿದ್ರೆ ಬಹುಮಾನ ಸರ್ಕಾರದ್ದು? ಅದೇ, ಅದನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಾವು ಅದನ್ನ ಆಲೋಚನೆ ಮಾಡಬೇಕಾಗತ್ತೆ. ಇಂಥ ದಕ್ಷ ಅಧಿಕಾರಿ, ದಕ್ಷ ಅನ್ನೋದು ನೋಡ್ರಿ ನಮ್ಮ ಭಾಗಕ್ಕೆ ಅವರಿಗೆ ಯೋಚನೆ ಇದ್ರೆ ಇಂಥ ಕೆಲಸ ಮಾಡ್ತಿದ್ರ ಆಗಿದ್ರೆ ಬಸವರಾಜ್ ಅವರೇ? ಏನ್ ಮೇಡಮ್? ಅಲ್ಲ, ಅವರಿಗೆ ಯೋಚನೆ ಇರ್ತಿದ್ರೆ, ನೀವ್ ಹೇಳಿದ್ರಲ್ವಾ ಆಲೋಚನೆ ಮಾಡ್ಬೇಕವ್ರು ಅಂತ, ಅವರಿಗೆ ಯೋಚನೆ ಇರ್ತಿದ್ರೆ ಜನರ ಬಗ್ಗೆ ಇಂತ ಕೆಲಸ ಮಾಡ್ತಿದ್ರ ಅವರು ಅಂತ ಹೇಳಿ. ಅದೇ, ಅವರು ಸಿದ್ದರಾಮಯ್ಯನವರು ಆಲೋಚನೆ ಮಾಡ್ಬೇಕಾಯ್ತು. ಇಲ್ಲಿ ಒಂದು ಪೀಸ್ಫುಲ್ ಆಗಿ ಏನೋ ಒಂದು ಕೆಲಸ ನಡೆದಂತಾಗ ಅವ್ರು ಡಿಸ್ಟರ್ಬ್ ಮಾಡುವಂತ ಕೆಲಸ ಮಾಡಬೇಕಾಗಿತ್ತು. ಅವರು ಉದ್ದೇಶ ಪೂರ್ವಕ ಮಾಡ್ಯಾರ ಏನೋ ಅನ್ನೋಂತ ವಿಚಾರಗಳು ಇಲ್ಲಿ ಕೊಪ್ಪಳದಲ್ಲೆಲ್ಲ ಕೂಡ ಕೇಳಿ ಬರ್ತಾ ಇದೆ. ಓಕೆ, ಈಗ ಕೊಪ್ಪಳದ ಜನ ಏನ್ ಹೇಳ್ತಿದ್ದಾರೆ? ಕೊಪ್ಪಳದ ಜನ ಇನ್ನು ಅವರು ಅವಧಿ ಪೂರ್ತಿ ಅಂದ್ರೆ ಸುಮಾರು 2 ವರ್ಷಗಳ ಕಾಲ ಆದ್ರೂ ಅವ್ರು ಇಲ್ಲಿ ಕೆಲಸ ಮಾಡ್ಬೇಕಾಗಿತ್ತು. ಈಗ ಏನಾಗಿದೆ ಅಂದ್ರೆ 7 ತಿಂಗಳ ಒಳಗನೆ ಅವ್ರನ್ನ ಎತ್ತಿಬಿಟ್ರು. ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಏನಾಗಿದೆ. ಜೊತೆಗೆ ಇದರಲ್ಲಿ ರಾಜಕೀಯ ಕೂಡ ಬರ್ತಿದೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಮಗ ಅನುಕೂಲ ಆಗಲಿ ಅನ್ನುವಂಥ ವ್ಯಕ್ತಿಯನ್ನ ಎಸ್ಪಿ ಅಂತ ಇಲ್ಲಿ ತರ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇದಾವು. ಈಗಲೂ ಕೂಡ ಕಾಲ ಮಿಕ್ಕಿಲ್ಲ ಸಿದ್ದರಾಮಯ್ಯನವರು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದನ್ನು ಸರಿಪಡಿಸುವಂತ ಕೆಲಸ ಮಾಡ್ಬೇಕು ಹೊರತು ಜನರಿಗೆ ಜನರ ಅಭಿಪ್ರಾಯದ ವಿರುದ್ಧವಾಗಿ ಈ ತರ ಕೆಲಸ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಓಕೆ, ಧನ್ಯವಾದ ಬಸವರಾಜ್ ಅವರ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿ.